ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋಗೆ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. 5, 8 ಮತ್ತು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಪಬ್ಲಿಕ್ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. 5, 8 ಮತ್ತು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಮೌಲ್ಯಾಂಕನ ಪರೀಕ್ಷೆ ಅಂತ ಕರೀತಾರೆ. ಆ ಪರೀಕ್ಷೆ ಇದು ಪಠ್ಯವಸ್ತು ಪಠ್ಯಕ್ರಮ ಅಂಕಗಳನ್ನು ನಿಗದಿಪಡಿಸಿ ಶಿಕ್ಷಣ ಇಲಾಖೆ ಅನೌನ್ಸ್ಮೆಂಟ್ ಕೂಡ ಮಾಡಿದೆ. ಡೀಟೇಲಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಶಿಕ್ಷಣ ಇಲಾಖೆ. ಒಂದು ಸರ್ಕ್ಯುಲರ್ನ ಕೂಡ ರಿಲೀಸ್ ಮಾಡಿದ್ದಾರೆ. ಡೀಟೇಲಾಗಿ ನಿಮಗೆ ಹೇಳ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬರ್ನ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ಮೊದಲು ಬಂದುಬಿಟ್ಟು ಮುಂಚೆ ಇದ್ದಿದ್ದು ಈಗ ಪರಿಷ್ಕರಿಸಿದ್ದು, ಅಂದರೆ ಬದಲಾವಣೆ ಮಾಡಿದ್ದು ಎರಡನ್ನೂ ಕೂಡ ಕೊಟ್ಟಿದ್ದಾರೆ. ಈಗ ಮುಂಚೆ ಇದ್ದಿದ್ದು ಬೇಡ ಅನ್ಕೋತೀನಿ, ಬದಲಾವಣೆ ಆಗಿರೋದನ್ನ ಹೇಳ್ತೀನಿ. ಏನಂದರೆ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ನೋಡಿದ್ದಾರೆ ಅಂದರೆ 2023-24 ಸಾಲಿನಲ್ಲಿ, ಈ ಸಾಲಿನಲ್ಲಿ ನವಂಬರಿಂದ ಫೆಬ್ರವರಿವರೆಗೆ ಪಠ್ಯವಸ್ತುಗಳನ್ನು ಪರಿಗಣಿಸ್ತೀವಿ. ಅಂದರೆ ನವಂಬರಿಂದ ಫೆಬ್ರವರಿಗೆ ಏನೇನಾಗಿದೆ ಅದನ್ನು ಪಠ್ಯವಸ್ತುಗಳನ್ನು ಪರಿಗಣಿಸಿ ಮಾಡ್ತೀವಿ. SI2 ಬದಲಿಗೆ ಮೌಲ್ಯಾಂಕನಕ್ಕೆ ಎಲ್ಲ ಭಾಷೆ ಮತ್ತು ಕೋರ್ ವಿಷಯಗಳಿಗೆ 10 ಅಂಕಗಳಿಗೆ ಮೌಖಿಕ, 40 ಅಂಕಗಳಿಗೆ ಲಿಖಿತ, ಒಟ್ಟು 50 ಅಂಕಗಳಿಗೆ ನಡೆಸ್ತಾರೆ. ಮೀನ್ಸು 10 ಮೌಖಿಕ, ಅಂದರೆ ಮೌಖಿಕ ಅಂದರೆ ಓರಲ್ಲು, 40 ಅಂಕಗಳಿಗೆ ಲಿಖಿತ ಅಂದರೆ ರಿಟರ್ನ್ ಮಾಡಿ, ಒಟ್ಟು 50 ಅಂಕಗಳಿಗೆ ನಿಮಗೆ ಪರೀಕ್ಷೆ ಮಾಡ್ತೀವಿ. 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಅದನ್ನು 20ಕ್ಕೆ ಕನ್ವರ್ಟ್ ಮಾಡ್ತೀವಿ, ಅಂದರೆ 20ಕ್ಕೆ ಅದನ್ನು ಪರಿವರ್ತಿಸಿ ಮೀನ್ಸ್ ಕನ್ವರ್ಟ್ ಮಾಡ್ತೀವಿ ಅಂತ ಹೇಳಿದರೆ ಇದು 5ನೇ ತರಗತಿ ವಿದ್ಯಾರ್ಥಿಗಳಿಗೆ. ಅಂತಿಮವಾಗಿ ಫಲಿತಾಂಶ ನಿರ್ಣಯಿಸಲು, ಅಂದರೆ ನಮಗೆ ಫೈನಲ್ ರಿಸಲ್ಟ್ ನಂಬರ್ಗೆ FA1 FA2 FA3 FA4 SA1 SA2 ಮಾಡಿ ಎಲ್ಲನೂ ಕೂಡ ಆ್ಯಡ್ ಮಾಡ್ಕೊಂಡು ಹೋಗಿ 15 + 15 + 15 + 15 20 + 20 ಮಾಡಿ 100 ಅಂಕಗಳಿಗೆ ಪರಿಗಣಿಸಿ ನಾವು ಹೇಳ್ತೀವಿ ಅಂತ ಹೇಳಿದ್ದಾರೆ. ಶಾಲೆಗಳಲ್ಲಿ ನಮ್ಮ ಶಾಲೆಗಳಲ್ಲಿ ಸ್ಯಾಡ್ಸ್ ಇರ್ತದೆ, ಅಲ್ಲಿ ನಿಮಗೆ FA1 FA2 FA3 FA4 SA1 ಅಂಕಗಳನ್ನು ಎಲ್ಲ ಕೂಡ ಮಾಡಿ 20 ಅಂಕಗಳಿಗೆ ಪರಿಗಣಿಸಿ ಫಲಿತಾಂಶ ನೋಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಮೀನ್ಸ್ ನಿಮಗೆ ಎಲ್ಲ FA1 FA2 FA3 FA4 SA1 SA2 ಅಂಕಗಳನ್ನು ಕೂಡ ಎಲ್ಲ ಮಾಡಿ ಕನ್ವರ್ಟ್ ಮಾಡಿ 20ಗೆ ಕನ್ವರ್ಟ್ ಮಾಡಿ ಫಲಿತಾಂಶ ಕೂಡ ನಿರ್ಣಯ ಮಾಡ್ತೀವಿ ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಪಠ್ಯಕ್ರಮ ಬಂದುಬಿಟ್ಟು ನವಂಬರಿಂದ ಫೆಬ್ರವರಿವರೆಗೂ ನಾವು ಪರಿಗಣಿಸ್ತೀವಿ ಅಂತ ಹೇಳಿದ್ದಾರೆ. ನೀವು ಇದನ್ನು ನೀಟಾಗಿ ನೋಡ್ಕೊಳ್ಳಿ. ನಂತರ 8ನೇ ತರಗತಿ ವಿದ್ಯಾರ್ಥಿಗಳಿಗೆ 2023 ಮತ್ತು 24ನೇ ಸಾಲಿನಿಂದ ಬಂದುಬಿಟ್ಟು ಜೂನಿಂದ ಫೆಬ್ರವರಿವರೆಗೂ ಕನ್ಸಿಡರ್ ಮಾಡ್ತಾರೆ. ಜೂನ್ 2023ರಿಂದ ಫೆಬ್ರವರಿ 2024ವರೆಗೂ ವಾರ್ಷಿಕ ಪಠ್ಯಪುಸ್ತಕವನ್ನು ಕೂಡ ಪರಿಗಣಿಸಿ SA2 ಬದಲಿಗೆ ಅವರಿಗೆ ಮೌಲ್ಯಾಂಕನಕ್ಕೆ ಎಲ್ಲ ಭಾಷೆ ಮತ್ತು ಕೋರ್ ವಿಷಯಗಳಿಗೆ 10 ಅಂಕಗಳಿಗೆ ಮೌಖಿಕ, 50 ಅಂಕಗಳಿಗೆ ಲಿಖಿತ. ಮೀನ್ಸ್ 8ನೇ ತರಗತಿ ವಿದ್ಯಾರ್ಥಿಗಳಿಗೆ 10 ಅಂಕಗಳಿಗೆ ಮೌಖಿಕ ಓರಲ್, ಅದೇ ರೀತಿ 50 ಅಂಕಗಳಿಗೆ ಬಂದ್ಬಿಟ್ಟು ಲಿಖಿತ ರಿಟರ್ನ್ನ ಮಾಡಿ 60 ಅಂಕಗಳಿಗೆ ಪರೀಕ್ಷೆ ನಡೆಸ್ತೀವಿ ಅಂತ ಹೇಳಿದ್ದಾರೆ. ನಂತರ ಅದನ್ನು 30ಕ್ಕೆ ಕನ್ವರ್ಟ್ ಮಾಡ್ತಾರೆ. ಕನ್ವರ್ಟ್ ಮೀನ್ಸ್ 30 ಬಂದರೆ 30 ಆಗುತ್ತೆ, ಆ ರೀತಿ ಕನ್ವರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಕೂಡ ಸೇಮ್ ಈ ಹಿಂದೆ ಯಾವ ರೀತಿ ಹೇಳಿದೆ 5ನೇ ತರಗತಿ ವಿದ್ಯಾರ್ಥಿಗಳ ರೀತಿ FA1 FA2 FA3 FA4 SA1 SA2ಗೆ ಆ್ಯಡ್ ಮಾಡಿಕೊಂಡು 100 ಅಂಕಗಳಿಗೆ ಕನ್ಸಿಡರ್ ಮಾಡ್ತಾರೆ. ಸೇಮು ಅದನ್ನು 30 ಕನ್ವರ್ಟ್ ಮಾಡಿ ನಿಮಗೆ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಈ ಹಿಂದೆ 5ನೇ ತರಗತಿ ವಿದ್ಯಾರ್ಥಿಗಳಿಗೆ 20ಕ್ಕೆ ಹೇಳ್ತಾರೆ, ಇವರಿಗೆ 30ಕ್ಕೆ ಹೇಳ್ತಾರೆ, ಅಂದರೆ 8ನೇ ತರಗತಿ ವಿದ್ಯಾರ್ಥಿಗಳಿಗೆ 30ಕ್ಕೆ ಹೇಳ್ತಾರೆ. ಇಲ್ಲಿ ವಿಶೇಷ ಸೂಚನೆ ಅಂತೇಳಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. 8ನೇ ತರಗತಿದು SA2 ಜೂನಿಂದ ಫೆಬ್ರವರಿವರೆಗೂ ಪಠ್ಯಕ್ರಮ, ಅಂದರೆ ಮೀನ್ಸ್ ಪಠ್ಯಪುಸ್ತಕ ಏನೇನಿದೆ ಅದನ್ನು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ಬರುವ, ಅಂದರೆ ನೆಕ್ಸ್ಟು 8ನೇ ಕ್ಲಾಸ್ ಆದಮೇಲೆ 9, 10ನೇ ಕ್ಲಾಸ್ ಬರುತ್ತಲ್ಲ, ಅವರಿಗೆ ಹೆಲ್ಪ್ಫುಲ್ ಆಗಲಿ, ಅಂದರೆ ಅವ್ರ ವಿದ್ಯಾಭ್ಯಾಸಕ್ಕೆ ಸಹಾಯ ಆಗಲಿ ಅಂತೇಳಿ ಈ ರೀತಿ ನಾವು ಮಾಡ್ತಾಯಿದ್ದೀವಿ ಅಂತೇಳಿ ಶಿಕ್ಷಣ ಇಲಾಖೆ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇದು 8ನೇ ತರಗತಿ ವಿದ್ಯಾರ್ಥಿಗಳಿಗೆ. ನಂತರ 9ನೇ ತರಗತಿ ವಿದ್ಯಾರ್ಥಿಗಳಿಗೆ, 9ನೇ ತರಗತಿ ವಿದ್ಯಾರ್ಥಿಗಳಿಗೆ SA2 ಬಂದುಬಿಟ್ಟು ಆಯಾ ಭಾಷೆ ಮತ್ತು 3 ಕೋರ್ ವಿಷಯಕ್ಕೆ ಶೇಕಡ 100ರಷ್ಟು ಪಠ್ಯಕ್ರಮ, 100ಕ್ಕೆ 100 ಪಠ್ಯಕ್ರಮ ಬಂದುಬಿಟ್ಟು 9ನೇ ತರಗತಿ ವಿದ್ಯಾರ್ಥಿಗಳಿಗೆ 100ಕ್ಕೆ 100 ಕೊಡ್ತಾ ಇದ್ದಾರೆ. ಯಾಕಂದರೆ ನೆಕ್ಸ್ಟ್ ಅವರು 10th ಬರ್ತಾರೆ, 10th ಎಕ್ಸಾಮ್ ಬರಬೇಕಾಗುತ್ತೆ, ಸಮಸ್ಯೆ ಆಗ್ಬೋದು ಅಂತೇಳಿ ಈ ರೀತಿ ಮಾಡ್ತಾ ಇದ್ದಾರೆ. ಆಂತರಿಕ ಮೌಲ್ಯಮಾಪನ ಹೆಂಗೆ ಮಾಡ್ತಾರೆ ಅಂದರೆ FA1 FA2 FA3 FA4 ಆ್ಯಡ್ ಮಾಡ್ತಾರೆ, ಒಟ್ಟು 200 ಅಂಕಗಳಿಗೆ ಆ್ಯಡ್ ಮಾಡ್ತಾರೆ. ಅದೇ ರೀತಿ ಪ್ರಥಮ ಭಾಷೆ 25 ಅಂಕಗಳಿಗೆ, ದ್ವಿತೀಯ ಮತ್ತು ತೃತೀಯ ಭಾಷೆ 20-20 ಅಂಕಗಳಿಗೆ ಮಾಡಿ ಟೋಟಲಾಗಿ 125 ಅಂಕಗಳಿಗೆ ಇದು ಮಾಡಿ ಆಂತರಿಕ ಮೌಲ್ಯಮಾಪನಕ್ಕೆ ಪರಿಗಣನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಂಟರ್ನಲ್ಗೆ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಂತರ SA2 ಯಾವ ರೀತಿ ಮಾಡ್ತಾರೆ ಅಂದರೆ, ನಾನು ಹೇಳಿದ್ದು ಇಂಟರ್ನಲ್ಸ್ಗೆ ರೀತಿ FA1 FA2 FA3 FA4 ಅವರಿಂದ ತಗೊಂಡು ಒಟ್ಟು 200 ಅಂಕಗಳಿಗೆ ತಗೊಂಡು ಅದನ್ನು ಇದು ಮಾಡಿ, ಅಂದರೆ ರಿಡ್ಯೂಸ್ ಮಾಡಿ ಒಟ್ಟು 125 ಅಂಕಗಳಿಗೆ ಅದನ್ನು ಮಾಡಿ ನಿಮಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. SA2ದು ನಿಮ್ಮದು 9ನೇ ತರಗತಿ ವಿದ್ಯಾರ್ಥಿಗಳಿಗೆ SA2ದು ಯಾವ ರೀತಿ ಇರುತ್ತೆ ಅಂದರೆ, ಪ್ರಥಮ ಭಾಷೆ 100 ಅಂಕಗಳಿಗೆ, ದ್ವಿತೀಯ ಮತ್ತು ತೃತೀಯ ಭಾಷೆ ಬಂದುಬಿಟ್ಟು ತಲಾ 80 ಅಂಕಗಳಿಗೆ ಮಾಡ್ತಾರೆ. ಒಟ್ಟು 100, 80, 80, 80, 80 ಪ್ರಥಮ ಭಾಷೆ 100, 80 ಪರೀಕ್ಷೆ ನಡೆದಿದೆ. ಒಟ್ಟು 500 ಅಂಕಗಳಿಗೆ ನಿಮಗೆ ಲಿಖಿತ ಪರೀಕ್ಷೆ ಕ್ಯಾಪ್ ನೋಡ್ಕೊಳ್ಳಿ. 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಒಟ್ಟು 500 ಅಂಕಗಳಿಗೆ ಲಿಖಿತ ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂತಿಮವಾಗಿ ಫಲಿತಾಂಶ ನಿರ್ಧರಿಸಲು ಆಂತರಿಕ ಮೌಲ್ಯಮಾಪನ SA2 ಎಲ್ಲನೂ ಕೂಡ ಮಾಡಿ ಇಂಟರ್ನಲ್ಸ್ ತಗೊಂಡು ಇದನ್ನು ಮಾಡಿ ನೀವು ಒಟ್ಟಿಗೆ ರಿಸಲ್ಟ್ ಕೂಡ ಬಿಡ್ತೀವಿ ಅಂತ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ.
ಮೇಲಿನ ತಿದ್ದುಪಡಿ ಅಂಶಗಳನ್ನು ಮಾಡಿದ್ದೀವಿ ಅನ್ಕೋತೀನಿ. ನಿಮಗೆ ಸ್ವಲ್ಪ ಅರ್ಥ ಆಯಿತು ಅನ್ಕೋತೀನಿ. ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಎಷ್ಟು ಪಠ್ಯಕ್ರಮ, 8ಕ್ಕೆಷ್ಟು, 9ಗೆಷ್ಟು, 9ಗೆ ಫುಲ್ಲು, ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಕಡಿಮೆ, 8 ತರಗತಿ ವಿದ್ಯಾರ್ಥಿಗಳಿಗೆ ಆಲ್ಮೋಸ್ಟ್ ಮುಕ್ಕಾಲು ಸಿಗುತ್ತೆ. ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿದ್ದಾರೆ, ಎಷ್ಟು ಅಂಕಗಳಿಗೆ ಕೊಡ್ತೀರಂದರೆ 8ನೇ ತರಗತಿ ವಿದ್ಯಾರ್ಥಿಗಳಿಗೆ 20 ಅಂಕಗಳಿಗೆ ಕನ್ವರ್ಟ್ ಮಾಡಿಕೊಡ್ತಾರೆ, ಇವರಿಗೆ 30, 9ನೇ ತರಗತಿ ವಿದ್ಯಾರ್ಥಿಗಳಿಗೆ 500 ಅಂಕಗಳಿಗೆ ಕೊಡ್ತಾರೆ. ಪ್ರಥಮ ಭಾಷೆ ಕನ್ನಡ 100 ಅಂಕಗಳಿಗೆ, ಉಳಿದ ಭಾಷೆ ಎಲ್ಲ 88 ಅಂಕಗಳಿಗೆ. ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂದರೆ, ನೀವು 9ನೇ ತರಗತಿ ವಿದ್ಯಾರ್ಥಿಗಳು ನೆಕ್ಸ್ಟು 10ಕ್ಕೆ ಹೋಗ್ತೀರಾ, ನಿಮಗೆ ಸಹಾಯ ಆಗಲಿ ಅಂತ ಆ ನಿಟ್ಟಿನಲ್ಲಿ ಈ ರೀತಿ ಕ್ರಮವನ್ನು ಕೂಡ ಕೈಗೊಂಡಿದ್ದಾರೆ. ಇದು ಇವತ್ತಿನ ಮಾಹಿತಿ. ಏನೇನು ಹೇಳಿಬಿಟ್ಟಿದ್ರೆ ಕಮೆಂಟ್ ಕೂಡ ಮಾಡಿ ತಿಳಿಸಿ, ಬೇಕಾದ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.